ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪದಗ್ರಹಣ ಮಾಡೋದಕ್ಕೆ ಈಗಾಗಲೇ ಕೂಡ ಸಿದ್ಧತೆಗಳು ಆರಂಭವಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಅತ್ಯಪ್ತರು ಆಗಿರುವಂತಹ ಮಾಜಿ ಸಚಿವ ಎಚ್ ಸಿ ಮಹಾದೇವಪ್ಪವರು ಇದ್ದಾರೆ ನಮ್ಮ ಜೊತೆಗೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತಹ ಒಂದು ಪ್ರಯತ್ನ ಮಾಡೋಣ. ಮಹಾದೇವಪ್ಪ, ಯಾಕಂತಂದ್ರೆ ಸಿದ್ದರಾಮಯ್ಯವರು ಸೊ ನೀವು ಅತ್ಯಾಪ್ತರಾಗಿರುವಂತದ್ದು ಸಿದ್ದರ ಈಗ ಮುಖ್ಯವಾಗಿ ಅವರು ಸಿಎಂ ಕೂಡ ಆಗಿ ಪದಗ್ರಹಣ ಮಾಡ್ಕೊಳೋದಕ್ಕೆ ಏನೇನು ಕ್ಷಣಗಳ ಆರಂಭಿದೆ, ಮೊದಲ ಪ್ರತಿಕ್ರಿಯೆ ಏನು? ಹೈಕಮಾಂಡು ಮತ್ತು ಶಾಸಕರ ಬಹುಮತದ ಅಭಿಪ್ರಾಯ, ಜನರ ಆಶೀರ್ವಾದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿತ್ತು. ಅದನ್ನೆಲ್ಲವನ್ನ ಗ್ರಹಿಸಿ ರಾಜಕೀಯ ಸ್ಥಿತಿಗತಿಗಳನ್ನು ಸರಿಯಾಗಿ ಅರ್ಥೈಸಿ ಸಿದ್ದರಾಮಯ್ಯವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಹೈಕಮಾಂಡು ಆಯ್ಕೆ ಮಾಡಿರತಕ್ಕಂಥದ್ದು ಸೂಕ್ತವಾಗಿದೆ. ಆ ನಿರ್ಧಾರದಿಂದ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗಿದೆ. ಅಂದ್ರೆ ಈಗಿನ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯವರ ಆಯ್ಕೆ ಅನಿವಾರ್ಯ ಆಗಿತ್ತು ಅನ್ಸುತ್ತ? ಜನತೆ ಅದನ್ನು ಬಯಸಿದ್ರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಮತ್ತು ಶಾಸಕರು ಕೂಡ ಅದನ್ನೇ ಬಯಸಿದ್ರು. ಬಿಜೆಪಿಯ ದುರಾಡಳಿತದಿಂದ, ಆಡಳಿತದ ಎಲ್ಲ ರಂಗದ ವೈಫಲ್ಯದಿಂದ ಜನಜೀವನ ತತ್ತರಿಸಿ ಹೋಗಿತ್ತು. ಅದಕ್ಕೆ ಸಿದ್ದರಾಮಯ್ಯನಂತ ಒಬ್ಬ ಸಮರ್ಥ ನಾಯಕರು ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಅಭಿವೃದ್ಧಿ ಕಡೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಜನತೆ ಬಯಸಿ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಚದುರು ಹೋಗಿದ್ದಂತ ಅಯ್ಯಿಂದ ಓಟ್ಗಳೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇತರ ಸಮುದಾಯಗಳು ಕೂಡ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾವೆ. ಹೀಗಾಗಿ ಕಾಂಗ್ರೆಸ್ಗೆ ತನ್ನ ಮೂಲ ಮತಗಳ ಒಗ್ಗೂಡುವಿಕೆ ಹೆಚ್ಚು ಶಕ್ತಿ ಮತ್ತು ಸ್ಫೂರ್ತಿಯನ್ನು ತಂದುಕೊಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯವರ ನಾಯಕತ್ವ ಏನಿದೆ, ಮಾಸ್ ಲೀಡರ್ಶಿಪ್, ಮತ್ತು ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳನ್ನು ಪಕ್ಷದ ಮುಖಾಂತರ ಕೊಟ್ಟು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರ ಅವಿರತ ದುಡಿಮೆ ಇದೆಯಲ್ಲ, ಅವೆಲ್ಲವೂ ಕೂಡ ಕಾರಣವಾಗಿದ್ದಾವೆ. ಮತ್ತು ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳ ಸಂಘಟನೆಗಳು, ರೈತ ಸಮುದಾಯಗಳು, ಚಿಂತಕರು, ಬರಹಗಾರರು, ಸಾಹಿತಿಗಳೆಲ್ಲ ಒಗ್ಗಟ್ಟಾಗಿ ಸೇರಿ ಕೋಮುವಾದದ ಬಿಜೆಪಿ ಆಡಳಿತ ಕೊನೆಗೊಳಿಸಬೇಕು ಅಂತೇಳಿ ಅಭಿಪ್ರಾಯ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2013-18 ಸಮಯದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಜನ ಸ್ಮರಣೆ ಮಾಡಿದ್ದಾರೆ, ನೆನೆಸ್ಕೊಂಡಿದ್ದಾರೆ. ಈ ಸರ್ಕಾರ ಹೋಗಬೇಕು ಅಂತ ಹೇಳಿ ಅಕ್ಕಿಯನ್ನ ಕಡಿಮೆ ಮಾಡಿದ್ರು, ಗ್ಯಾಸ್ ಅನ್ನ ಬೆಲೆನ ಹೆಚ್ಚು ಮಾಡಿದ್ರು, ಜೀವನ ನಡೆಸೋದೇ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಗೆ ನೂಕಿದ್ರು ಎರಡು ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರ. ಇದೆಲ್ಲವನ್ನ ಮನಗಂಡಂತ ಜನರು, ಮತ್ತು ಯಾವ ಪಾರ್ಟಿಗೂ ಅಧಿಕಾರ ಬರದಿದ್ದಾಗ ಮೂರನೇ ಪಾರ್ಟಿ ತಾನು ಕಿಂಗ್ ಮೇಕರ್ ಆಗಬೇಕು ಅಂತ ಅದಕ್ಕೂ ಅವಕಾಶ ಕೊಡದೇನೆ, ಎಷ್ಟು ಪ್ರಬುದ್ಧರು ಕರ್ನಾಟಕದ ಮತದಾರರು ಅಂದ್ರೆ ಸಿಂಗಲ್ ಪಾರ್ಟಿ ರೂಲ್ ಬರೆದ ಹೊತ್ತು ಸ್ಥಿರ ಮತ್ತು ಅಭಿವೃದ್ಧಿ ಸರ್ಕಾರ ಕೊಡಕ್ಕಾಗೋದಿಲ್ಲ. ಅದಕ್ಕೆ ಸೂಕ್ತವಾಗಿರೋದೇ ಕಾಂಗ್ರೆಸ್. ಅದರ ನಾಯಕತ್ವ ಸಿದ್ದರಾಮಯ್ಯ ಬರಬೇಕು ಅಂತ ಬಯಸಿ ಅದನ್ನು ಮಾಡಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಜನರಲ್ಲಿ ಸ್ಫೂರ್ತಿ ತುಂಬಿತು, ಒಗ್ಗಟ್ಟು ಮೂಡಿಸ್ತು, ಅವ್ರನ್ನ ಬೆಸೆಯುವ ಕೆಲಸ ಮಾಡಿತು, ಕಾರ್ಯಕರ್ತರಿಗೆ ಸ್ಫೂರ್ತಿ ಬಂತು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅವರು ಐಎಸಿ ಅಧ್ಯಕ್ಷರಾದ ಮೇಲೆ ಅವರ ಪರವಾಗಿ ಕೂಡ ಈ ಚುನಾವಣೆಯಲ್ಲಿ ಪರಿಣಾಮ ಆಗಿ ವೋಟ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.